ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾಗ್ನೆಯು ಸುವರ್ಣ ಸೂತ್ರವು ರೀಪ್ರಿನ್ಸ್ ಪುಟ ಟೂ ಫೈವ್ ಏಯ್ಟ್ ನೈನ್ ಪುಟದ ಸಂಖ್ಯೆ ಎಪ್ಪತ್ತ್ಮೂರು ಎಪ್ಪತ್ತ ನಾಲ್ಕು ದಾರಿಯ ಬಿಕ್ಕಟ್ಟು ನಮ್ಮ ನಡೆ ಮಾತ್ರವಲ್ಲದೆ ನಮ್ಮ ನುಡಿ ಮತ್ತು ನಮ್ಮ ನಡೆ ನುಡಿಗಳು ಚಿಮ್ಮುವ ಬುಗ್ಗೆಯಾಗಿರುವ ಆಲೋಚನೆಗಳ ವಿಷಯವಾಗಿಯೂ ಸಹ ಎಚ್ಚರವಹಿಸಿದ ಇಂಥ ಒಂದು ಜೀವಿತವು ಒಂದು ಅತಿ ಇಕ್ಕಟ್ಟಾದ ಮಾರ್ಗ ಅಂದರೆ ಒಂದು ಕಷ್ಟಕರವಾದ ಮಾರ್ಗವಾಗುವುದೆಂದು ನಮ್ಮ ಕರ್ತನು ತಿಳಿಸಿರುವನು ಆದರೂ ಈಗ ಸುವಾರ್ತೆಯಲ್ಲಿ ನೀಡಲಾದ ಕರೆಯ ಮೂಲಕವಾಗಿ ನಮ್ಮೆದುರಿನಲ್ಲಿ ಇಡಲಾದ ಈ ಜೀವಕ್ಕೆ ಸೇರಿ ಆ ರಾಜ್ಯದ ಸಂತೋಷಗಳಲ್ಲಿ ಭಾಗಿಗಳಾಗುವುದನ್ನು ನಿರೀಕ್ಷಿಸಲು ಇರುವುದು ಇದೊಂದೇ ಮಾರ್ಗ ವಿಶಾಲ ಮಾರ್ಗವು ಅಂದರೆ ಸರಳವಾದ ಸ್ವಾರ್ಥವುಳ್ಳ ಪ್ರಾಪಂಚಿಕವಾದ ಮಾರ್ಗವು ಈ ರಾಜ್ಯಕ್ಕೆ ನಡೆಸುವುದಲ್ಲ ನಡೆಸುವುದಿಲ್ಲ ಬದಲಾಗಿ ಅದು ಮರಣಕ್ಕೆ ಅಂದರೆ ಎರಡನೆಯ ಮರಣಕ್ಕೆ ಪೂರ್ಣವಾದ ನಾಶನಕ್ಕೆ ನಡೆಸುವುದು ಬಹುಮಂದಿ ಈ ಮಾರ್ಗದಲ್ಲಿ ಈಗ ಸಾಗುತ್ತಿರುವರು ಮತ್ತು ಈ ರಾಜ್ಯಕ್ಕೆ ಸೇರಿ ಅದರ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಪಡೆಯಲು ನೇಮಕವಾಗಿರುವ ಆ ಇಕ್ಕಟ್ಟಾದ ಬಾಗಿಲನ್ನು ಮತ್ತು ಬಿಕ್ಕಟ್ಟಾದ ದಾರಿಯನ್ನು ಕಂಡುಕೊಂಡು ಅದರೊಳಗೆ ಹೋಗುವವರು ಕೆಲವೇ ಕೆಲವರು ಮಾತ್ರ ಈಗಿರಲು ವಿಶಾಲ ಮಾರ್ಗದಿಂದ ಮತ್ತು ಲೋಕವು ಸಾಗುತ್ತಿರುವ ನಾಶನದಿಂದ ತಪ್ಪಿಸಿಕೊಳ್ಳಲು ಈಗಿನ ಒಂದು ಕಾಲದಲ್ಲಿ ಮಾತ್ರ ಯಾವುದೇ ಅವಕಾಶವನ್ನು ನೀಡಲಾಗಿರುವುದೆಂಬುದನ್ನು ಹೇಳ ಹೇಳುವುದಾಗಲಿ ಅಥವಾ ಅನ್ವಯಿಸುವುದಾಗಲಿ ಇರುವುದಿಲ್ಲ ಆದಾಗ್ಯೂ ಕೇವಲ ಒಂದೇ ಮಾರ್ಗವು ಈಗ ತೆರೆಯಲಾಗಿರುವುದು ಕರ್ತನ ವಾಕ್ಯವು ಬೇರೆಡಿಯಲ್ಲಿ ನಮಗೆ ತೋರಿಸಿಕೊಟ್ಟಿರುವುದೇನೆಂದರೆ ಇಕ್ಕಟ್ಟಾದ ಮಾರ್ಗವನ್ನು ಕಂಡುಕೊಂಡು ಅದರಲ್ಲಿ ನಡೆಯುವವರನ್ನು ಒಳಗೊಂಡಿರುವ ಕ್ರಿಸ್ತನ ದೇಹವು ಮೊದಲಗಿತ್ತಿಯು ಆದುಕೊಂಡ ಸಭೆಯು ಆಗಿರುವ ಆಯಲ್ಪಟ್ಟ ಚಿಕ್ಕ ಹಿಂಡನ್ನು ಮಾನವರೊಳಗಿಂದ ಆದುಕೊಂಡು ವಿಮೋಚಕನೊಂದಿಗೆ ಪ್ರಭಾವಸ್ಥಾನಕ್ಕೆ ಸೇರಿಸಲ್ಪಟ್ಟ ನಂತರ ಕರ್ತನ ಏರ್ಪಾಡಿನಲ್ಲಿ ಒಂದು ಕಾಲವು ಬರುವುದು ಅಲ್ಲಿ ಒಂದು ಭವ್ಯವಾಗಿರುವ ಪರಿಶುದ್ಧವಾದ ರಾಜಮಾರ್ಗವು ಮಾನವರೆಲ್ಲರಿಗೆ ತೆರೆಯಲ್ಪಡುವುದು ಅದು ಸಾವಿರ ವರ್ಷದ ಆಳ್ವಿಕೆಯ ಕಾಲವಾಗಿರುವುದು ಅದು ಮೇಲಿರುವ ಒಂದು ಮಾರ್ಗವಾಗಿರುವುದು ಇಳಿಮುಖದ ಮಾರ್ಗವಲ್ಲ ಆದುದರಿಂದ ಅದರಲ್ಲಿ ನಡೆದು ಮೇಲೇರಿ ಮತ್ತು ಸಂಪೂರ್ಣವಾಗಿ ಪೂರ್ವದ ಸ್ಥಿತಿಗೆ ಬರುವಂತಾಗಲು ಪರಿಶ್ರಮ ವಹಿಸಬೇಕಾದ ಅಗತ್ಯವಿರುವುದು ಅಂತ್ಯದಲ್ಲಿ ಇದಕ್ಕೆ ಇಡಲಾದ ಬಹುಮಾನವು ಈಗ ದೇವರ ಸ್ವಕೀಯ ಜನರಾದ ಆಯಲ್ಪಟ್ಟ ಸಭೆಯ ಮುಂದೆ ತೆರೆಯಲಾಗಿರುವ ಇಕ್ಕಟ್ಟಾದ ಮಾರ್ಗದ ಕಷ್ಟಕರ ಮಾರ್ಗಕ್ಕಿರುವ ಬಹುಮಾನಕ್ಕಿಂತಲೂ ಭಿನ್ನವಾಗಿರುವುದು ಅದು ಒಂದು ನೀತಿ ಮಾರ್ಗವಾಗಿರುವುದು ಆದರೆ ಅದು ಈಗಿನ ಇಕ್ಕಟ್ಟಾದ ಮಾರ್ಗವಾಗಿರುವ ಯಜ್ಞಾರ್ಪಣೆಯ ಮಾರ್ಗವಲ್ಲ ಹೀಗೆ ಈ ಯಜ್ಞಾರ್ಪಣೆಯ ಮಾರ್ಗವು ರಾಜವಂಶದ ಯಾಜಕರನ್ನು ಆಯ್ಕೆ ಮಾಡುತ್ತಿರುವುದು ಅವರಲ್ಲಿ ಪ್ರತಿಯೊಬ್ಬನೂ ತಾನು ಕರೆಯಲ್ಪಟ್ಟದ್ದನ್ನು ಆಯಲ್ಪಟ್ಟದನ್ನು ದೃಢಪಡಿಸಿಕೊಳ್ಳಲು ತನ್ನ ದೇಹವನ್ನು ಒಂದು ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು ಈ ಭವ್ಯವಾದ ಸಾವಿರ ವರ್ಷದ ಆಳ್ವಿಕೆಯ ಕಾಲದ ರಾಜಮಾರ್ಗದಲ್ಲಿ ಯಾವ ಸಿಂಹವೂ ಇರದು ಒಳ್ಳೆಯದು ಮಾಡುವುದನ್ನು ಹಾನಿ ಮಾಡಲು ಅಥವಾ ನಾಶಗೊಳಿಸಲು ಇಲ್ಲವೇ ಅದನ್ನು ಬೆದರಿಸುವಂಥದ್ದು ಯಾವುದೂ ಇರದು ನೀತಿವಂತರಾಗಿ ನಡೆದು ಕರ್ತನೊಂದಿಗೆ ಸಾಮರಸ್ಯಕ್ಕೆ ಹಿಂದಿರುಗುವವರನ್ನು ದುರ್ಮಾರ್ಗಕ್ಕೆ ಎಳೆಯುವಂಥದ್ದು ಅಥವಾ ಬೇಟೆಯ ಪ್ರಾಣಿಯಂತೆ ಅವರನ್ನು ನುಂಗಿ ಹಾಕುವಂಥದ್ದು ಯಾವುದೂ ಇರದು ಈ ಆಕ್ರಮಣಕಾರಕಗಳು ಈಗ ನಮ್ಮ ಸುತ್ತಲೂ ಇರುವು ಇರುವುದಷ್ಟೇ ಏಕೆಂದರೆ ಇಹಲೋಕಾಧಿಪತಿಯಾದ ಸೈತಾನನು ಇದನ್ನು ಹಾಕಲ್ಪಡದೆ ಇರುವನು ಇಕ್ಕಟ್ಟಾದ ಮಾರ್ಗವನ್ನು ಈಗ ಸೇರಿ ಸೇರುವವರೆಲ್ಲರೂ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ವಿರೋಧಿಯಾದ ಸೈತಾನನನ್ನು ಎದುರಿಸಿ ತಮಗಾದ ಉನ್ನತ ಸ್ಥಾನದ ಕರೆಯ ವಿಷಯ ವಿಶೇಷ ಬಹುಮಾನವನ್ನು ಪಡೆಯಲು ಒಂದು ಒಳ್ಳೆಯ ಹೋರಾಟವನ್ನು ಮಾಡುವ ಅಂದರೆ ಶ್ರದ್ಧಾಪೂರ್ವಕವಾಗಿ ಹೋರಾಡುವ ಒತ್ತಾಯಕ್ಕೊಳಗಾಗಿರುವರು ನಾವು ಕೇವಲ ಪಾರಂಪರ್ಯವಾಗಿ ಹೊಂದಿರುವ ನಮ್ಮ ಶಾರೀರಿಕ ಬಲಹೀನತೆಗಳ ವಿರುದ್ಧವಾಗಿ ಹೋರಾಡುವುದು ಮಾತ್ರವಲ್ಲದೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೂ ಹೋರಾಡಬೇಕಿರುವುದು ಆದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಾತನ ಮೂಲಕವಾಗಿ ಜಯಶಾಲಿಯಾಗಿ ಹೊರಬರುವಂತಾಗಲು ಕರ್ತನು ನಮಗೆ ಅಧಿಕವಾದ ಕೃಪೆಯನ್ನು ಅನುಗ್ರಹಿಸುವನು